ಬೆಂಗಳೂರಿನಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಆರ್ಕಿಡ್ ಶಾಲೆಯ ಕಳ್ಳಾಟ. ಈಗಾಗಲೇ ನಿಮಗೆ ಗೊತ್ತಿರಬಹುದು ಸಿಬಿಎಸ್ಇ ಸಿಲಬಸ್ ಅಂತ ಹೇಳ್ಕೊಂಡು ಶಾಲೆಗೆ ಸಾಕಷ್ಟು ಮಕ್ಕಳನ್ನ ಅಡ್ಮಿಷನ್ ಕೂಡ ಮಾಡ್ಕೊಳ್ಳಲಾಗಿತ್ತು. ಇದರಲ್ಲಿ ಆರ್ಕಿಡ್ ಶಾಲೆಯ ಕಳ್ಳಾಟ ಬಯಲಾಗ್ತಾ ಇದೆ. ಮಹಾಲಕ್ಷ್ಮಿ ಲೇಔಟ್ ಪ್ರಕಾಶ ನಗರ ಶಾಲೆಗಳಿಗೂ ಕೂಡ ಸಿಬಿಎಸ್ಇ ಸಿಲಬಸ್ ಇಲ್ಲ. ಆರ್ಕಿಡ್ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಈಗ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ಕಿಡ್ ಶಾಲೆಗಳಿಂದ ಪೋಷಕರಿಗೆ ದೊಡ್ಡ ಪ್ರಮಾಣದಲ್ಲಿ ಮೋಸ ಆಗಿದೆ. ಸಿಬಿಎಸ್ಇ ಗೆ ಅನುಮತಿ ಪಡೆದಿರೋದು ಕೇವಲ 4 ಶಾಲೆಗಳು ಮಾತ್ರ. ಆದರೆ ಸಿಬಿಎಸ್ಇ ಹೆಸರಿನಲ್ಲಿ ನಡೆಸ್ತಾ ಇರೋದು ಸುಮಾರು 15 ಶಾಲೆಗಳು ಸಿಬಿಎಸ್ಇ ಗೆ ಅನುಮತಿ ಪಡೆದಿಲ್ಲ ಅಂತ ಈಗಾಗಲೇ ಆಡಳಿತ ಮಂಡಳಿ ಒಪ್ಪಿಕೊಂಡಿದೆ. ನಾಗರಭಾವ್ಯ ಆರ್ಕಿಡ್ಸ್ ಶಾಲೆಯ ನಂತರ ಒಂದೊಂದೇ ಈ ಆರ್ಕಿಡ್ ಶಾಲೆಯ ಕಲ್ಲಾಟ ಬಯಲಾಗ್ತಾ ಇದೆ. ಮಹಾಲಕ್ಷ್ಮಿ ಲೇಔಟ್ ಪ್ರಕಾಶ್ ನಗರದ ಆರ್ಕಿಡ್ ಶಾಲೆ ಏನಿದೆ, ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆ ಶಾಲೆಗೂ ಕೂಡ ಸಿಬಿಎಸ್ಇ ಸಿಲೆಬಸ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ. ಈ ಶಾಲೆಗಳಲ್ಲಿ ಓದ್ತಾ ಇರೋ ಮಕ್ಕಳ ಪೋಷಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 15 ಶಾಲೆಗಳಿದೆ ಈ ಆರ್ಕಿಡ್ಸ್ ಶಾಲೆಗಳು, ಆದರೆ ಅದರಲ್ಲಿ ಕೇವಲ 4 ಆರ್ಕಿಡ್ ಶಾಲೆಗಳಿಗೆ ಮಾತ್ರ ಸಿಬಿಎಸ್ಇ ಪರ್ಮಿಷನ್ ಇದೆ, ಅಲ್ಲಿ ಸಿಬಿಎಸ್ಇ ಸಿಲೆಬಸ್ ಅನ್ನು ಮಾಡಲಾಗುತ್ತೆ. ಆದರೆ ಉಳಿದ ಯಾವ ಶಾಲೆಯಲ್ಲೂ ಕೂಡ ಇಲ್ಲ, ಅಲ್ಲೆಲ್ಲೂ ಕೂಡ ಸ್ಟೇಟ್ ಸಿಲೆಬಸ್ ಅನ್ನೇ ಪಾಠ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಕರಣ ಇದು. ಈಗಾಗಲೇ ನಾಗರಭಾವಿಯಲ್ಲಿರುವಂಥ ಆರ್ಕಿಡ್ ಶಾಲೆಯಲ್ಲಿ ಸಿಬಿಎಸ್ಇ ಸಿಲೆಬಸ್ ಇಲ್ಲ ಅನ್ನೋ ವಿಚಾರ ಪೋಷಕರಿಗೆ ಗೊತ್ತಾಗ್ತಾ ಇದ್ದಂತೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಿಬಿಎಸ್ಇ ಶಾಲೆಗೆ ಕಟ್ಟುವಂಥ ಫೀಸನ್ನೇ ಲಕ್ಷ ಲಕ್ಷ ಫೀಸನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಪೋಷಕರು ತಮ್ಮ ಮಕ್ಕಳನ್ನು ಅಲ್ಲಿ ಅಡ್ಮಿಷನ್ ಮಾಡಿಕೊಂಡಿದ್ರು. ಆದರೆ ಕೊನೆಗೆ ಅಲ್ಲಿ ಯಾವುದೇ ರೀತಿ ಸಿಬಿಎಸ್ಇ ಸಿಲೆಬಸ್ ಇಲ್ಲ ಅಥವಾ ಸಿಬಿಎಸ್ಇಗೆ ಅವರು ಪರ್ಮಿಷನನ್ನು ಪಡೆದುಕೊಂಡಿಲ್ಲ ಅನ್ನೋದು ಈಗ ಬಯಲಾಗ್ತಾ ಇದೆ. ಕೇವಲ ನಾಗರಭಾವಿಯಲ್ಲಿರುವಂಥ ಶಾಲೆಯಲ್ಲಿ ಮಾತ್ರ ಅಲ್ಲ, ಪ್ರಕಾಶ್ ನಗರ ಆಗಿರ್ಬೋದು ಅಥವಾ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂಥ ಆರ್ಕಿಡ್ಸ್ ಶಾಲೆ ಏನಿದೆ ಅಲ್ಲೂ ಕೂಡ ಸಿಬಿಎಸ್ಇ ಇಲ್ಲ, ಸಿಬಿಎಸ್ಇಗೆ ಅನುಮತಿ ಪಡೆದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸುಳ್ಳನ್ನು ಹೇಳಿ ಮಕ್ಕಳನ್ನು ಅಡ್ಮಿಷನ್ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಲಕ್ಷ ಲಕ್ಷ ಫೀಸನ್ನು ಕೂಡ ಕಟ್ಟಿಸ್ಕೊಂಡಿದ್ದಾರೆ ಅಂತ ಈಗ ಆರೋಪವನ್ನು ಮಾಡಿದ್ದಾರೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಸ್ವಾತಿ, ಗಮನಿಸ್ಬೋದು ಆರ್ಕಿಡ್ ಶಾಲೆಯ ಕಳ್ಳಾಟ ಏನಿದೆ ಅದು ಒಂದೊಂದಾಗಿ ಬಯಲಾಗ್ತಾ ಇದೆ. ಸೊ ಕೇವಲ 4 ಶಾಲೆಗಳಿಗೆ ಮಾತ್ರ ಪರ್ಮಿಷನ್ ಇದೆ, ಆದರೆ 15 ಶಾಲೆಗಳಲ್ಲೂ ಕೂಡ ಇದೇ ರೀತಿ ಸಿಬಿಎಸ್ಇ ಸಿಲೆಬಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವರ ವಿರುದ್ಧ ಯಾವ ರೀತಿಯ ಕ್ರಮಕ್ಕೆ ಈಗ ಆಡಳಿತ ಮಂಡಳಿ ಮುಂದಾಗುತ್ತೆ, ಶಿಕ್ಷಣ ಇಲಾಖೆ ಯಾವ ರೀತಿ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಪೋಷಕರೇನು ತಮ್ಮ ಮಕ್ಕಳನ್ನ ಒಳ್ಳೆ ಶಾಲೆಯಲ್ಲಿ ಸೇರಿಸ್ಬೇಕು ಅಂತ ಹೇಳಿ ಸಿಬಿಎಸ್ಇ ಇರುವಂತಹ ಶಾಲೆಗಳಿಗೆ ಸೇರಿಸ್ತಿದ್ದಾರೆ. ಅದರಲ್ಲೂ ಕೂಡ ಆರ್ಕಿಡ್ ಶಾಲೆಯನ್ನ ಬೆಂಗಳೂರಿನ ಜನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಇದೆ. ಬೆಂಗಳೂರಿನ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಒಂದು ಬ್ರಾಂಚಸ್ ಇದೆ, ಸುಮಾರು 15 ಬ್ರಾಂಚ್ ಇದೆ. ಒಂದು ವೇಳೆ ಕೆಲಸ ಬೇರೆ ಕಡೆ ಟ್ರಾನ್ಸ್ಫರ್ ಆದ್ರೂ ಕೂಡ ಬೆಂಗಳೂರಿನ ಬೇರೆ ಭಾಗಕ್ಕೆ ಹೋದ್ರೂ ಕೂಡ ಅಲ್ಲಿನ ಬ್ರಾಂಚ್ ನಲ್ಲಿ ನಮ್ಮ ಮಕ್ಕಳಿಗೆ ಸೀಟ್ ಸಿಗುತ್ತೆ. ಡೊನೇಷನ್ ಕಟ್ಟಿರೋದು ಹಾಳಾಗೋದಿಲ್ಲ, ಸಿಬಿಎಸ್ಇ ಎಜುಕೇಶನ್ ಸಿಗುತ್ತೆ ಅಂತ ಹೇಳಿ ಪೋಷಕರು ಕಟ್ಟಿದ್ರು. ಆದ್ರೆ ಈಗ ಬಹುತೇಕ ಆರ್ಕಿಡ್ ಶಾಲೆಗಳಲ್ಲಿ ಸಿಬಿಎಸ್ಇ ಮಾನ್ಯತೆ ಇಲ್ಲ, ಕೇವಲ ಸ್ಟೇಟ್ ಬೋರ್ಡ್ ಮಾನ್ಯತೆ ಇರೋದು ಕಪ್ಪೆ ಆಗಿದೆ. ಸೊ ಹೀಗಾಗಿ ಕೆಲವು ಶಾಲೆಗಳು ಈಗ ಬೋರ್ಡ್ ಅನ್ನ ಹಾಕ್ತಾ ಇದಾರೆ, ಯಾವಾಗ ಗಲಾಟೆ ಶುರುವಾಯ್ತು ಅವಾಗಿಂದ. ಸೊ ನಿನ್ನೆಯೂ ಕೂಡ ನಾಗರಬಾವಿಯ ಶಾಲೆ ಒಂದರ ಮುಂದೆ ಬೋರ್ಡ್ ಅನ್ನ ಹಾಕಿದ್ರು. ಇದು ಕರ್ನಾಟಕದಿಂದ ಮಾನ್ಯತೆ ಪಡೆದಿರೋ ಶಾಲೆ, ಸಿಬಿಎಸ್ಇ ನಿಂದ ಅಲ್ಲ ಅಂತ ಹೇಳಿ. ಇದ್ರ ಬದಲಿಗೆ ಪೋಷಕರು ಯಾವಾಗ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ರು ಆಗ ಸಿಬಿಎಸ್ಇ ಪರೀಕ್ಷೆಗಳನ್ನ ಎಲ್ಲಿ ಮಾನ್ಯತೆ ಇದೆಯೋ 4 ಬ್ರಾಂಚ್ಗಳಲ್ಲಿ ಆ ಬ್ರಾಂಚ್ಗಳಲ್ಲಿ ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ. ಆದ್ರೆ ಪೋಷಕರು ಮಾತ್ರ ಈಗ ಕೋರ್ಟ್ ಮೆಟ್ಲು ಏರೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೀಡಶ್ರೀ, ಥ್ಯಾಂಕ್ ಯು ಸ್ವಾತಿ. ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.